ಮನಸ ಗಂಗೆ ಮಾನಸ ಗಂಗೆ ಹೇಳಲಿ ಹೆಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ. ಹಲೋ ಬಸ್ಸು, ನನ್ನ ಹೆಸರು ಬಸ್ಸು. ನಿಮಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ಪ್ರೀವಿಯಲ್ಲಿ ನೋಡಿದ್ರಲ್ವಾ, ಸೊ ಅದೇ ರೀತಿ ನೀವು ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟ್ ಸಾಂಗ್ನ ಚೂಸ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಡೈರೆಕ್ಟಾಗಿ ನೀವು ಅಲೆಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಅಲೆಟ್ ಮೋಷನ್ನ ಓಪನ್ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ನಿಮಗೆ ಯಾವ ರೇಷೋ ಬೇಕಾದರೂ ಚೂಸ್ ಮಾಡ್ಕೋಬೋದು. ಸೊ ನಾನು 4:5 ಚೂಸ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಡ್ತೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಟ ಅಂದರೆ ಸೊ ಬ್ಯಾಕ್ಗ್ರೌಂಡು ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪ್ಲಸ್ಟ ಕ್ಲಿಕ್ ಮಾಡಿಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ನಾನು ಬ್ಯಾಕ್ಗ್ರೌಂಡ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಸಣ್ಣ ಸೈಜ್ ಚಿಕ್ಕದಿರೋ ಕಾರಣ ಇದಕ್ಕೆ ಈ ವಿಡಿಯೋನ ಫೋಟೋನ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫುಲ್ ಕಂಪೋಸಿಷನ್ ಇರೋ ಅಂತ ಕೊಡ್ತೀನಿ, ಅದು ಫಿಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನೀವು ಏನು ಮಾಡಿ, ಸಾಂಗನ್ನು ಆ್ಯಡ್ ಮಾಡಬೇಕು. ಸೊ ನಾನು ಆಲ್ರೆಡಿ ಮಾಡಿರುವಂಥ ಸಾಂಗನ್ನೇ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ನಾನು ವಿಡಿಯೋದಲ್ಲಿರುವಂಥ ಸಾಂಗನ್ನು ಎಕ್ಸ್ಟ್ರಾ ಆಡಿಯೋ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನೀವು ಡಿಫ್ರೆಂಟ್ ಆಗಿರೋ ಸಾಂಗನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಈ ಸಾರಿ ಉಲ್ಟ ಮಾಡಿಬಿಟ್ಟಿದ್ದೀನಿ. ಸೊ ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ, ಓಕೆನಾ? ಇಲ್ಲಿದಪ್ಪ, ಈ ಥರ ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನಮಗೆ ಒಂದು ಸಾಂಗ್ ಸಿಕ್ಬಿಡ್ತು. ಈಗ ಸಾಂಗ್ ಸಿಕ್ಕಾದ್ಮೇಲೆ ಈ ಫೋಟೋಗೆ ಟೆಸ್ಟ್, ಈ ಫೋಟೋಗೆ ಶೇಕ್ ಎಫರ್ಟ್ಸ್ ಆಗಬೇಕು ಅಂದರೆ ಮೂವ್ ಆಗ್ತಿರುತ್ತಲ್ವ, ಆ ಶೇಕ್ ಎಫರ್ಟ್ನ ಆಗಬೇಕು ಮತ್ತು ಟೆಸ್ಟ್ ಅನಿಮೇಷನ್ ಕೂಡ ಆಗಬೇಕು. ಇಲ್ಲಿ ಸಾಂಗು ಫುಲ್ಲು ದೊಡ್ಡದಾಗಿರುತ್ತೆ, ಆ ಫುಲ್ಲು ಸಾಂಗ್ ದೊಡ್ಡದಾಗಿರಬೇಕು, ಫೋಟೋನ ಕೂಡ ಅದೇ ಸೈಜ್ಗೆ ದೊಡ್ಡದಾಗಬೇಕು. ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಮೂವ್ ಮಾಡಿಕೊಂಡು ಸಾಂಗ್ ಎಲ್ಲಗಂಟೆ ಇರುತ್ತೆ ಅಲ್ಲಗಂಟೆ ಹೋಗಿ ಈ ಆಪ್ಷನ್ನ ಕೊಡಿ, ಅಲ್ಲಗಂಟೆ ಅದು ಫೋಟೋ ಬಂದಿರುತ್ತೆ, ನೋಡಿದ್ರಲ್ವ ಈ ಥರ ಬಂತು. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಇದು ಬೀಟ್ ಮಾರ್ಕು ಮತ್ತು ಶೇಕ್ ಎಫರ್ಟು ಟೆಸ್ಟ್ ಅನಿಮೇಷನ್ ಕೂಡ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಸೊ ಈ ಇಂಪೋರ್ಟ್ ಆದಂಥ ಪ್ರಾಜೆಕ್ಟ್ಗೆ ಬಂದು, ಏನು ಇಂಪೋರ್ಟ್ ಆದಂಥ ಪ್ರಾಜೆಕ್ಟ್ಗೆ ಬಂದು ಫಸ್ಟು ಆ ಫೋಟೋನ ಕ್ಲಿಕ್ ಮಾಡಿಕೊಂಡು, ಓಕೆನಾ, ಫೋಟೋನ ಕ್ಲಿಕ್ ಮಾಡಿಕೊಂಡು ಶೇಕ್ ಎಫರ್ಟ್ ಇರುತ್ತೆ, ಫೋಟೋನ ಕ್ಲಿಕ್ ಮಾಡಿಕೊಂಡು ಈ 3 ಡಾಟ್ಸ್ ಕೊಟ್ಟು ಈ ಥರ ಫೋಟೋನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಇಲ್ಲಿ 3 ಡಾಟ್ಸ್ ಕೊಟ್ಟು ಕಾಪಿ ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಆ ಫೋಟೋವನ್ನು ಎಫರ್ಟ್ನ ಮೊದಲು ಕಾಪಿ ಮಾಡ್ಕೊಳ್ಳಿ. ಮತ್ತು ಈ ಮಾಡುವಂಥ ವಿಡಿಯೋಕ್ಕೆ ನೀವು ಬಂದು ಆ ಫೋಟೋನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ 3 ಡಾಟ್ಸ್ ಕೊಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಇಲ್ಲಿ ಫೋಟೋಗೆ ಶೇಕ್ ಆಗೋ ರೀತಿ ಸಿಕ್ಬಿಡ್ತು. ನೆಕ್ಸ್ಟು ಟೆಸ್ಟ್ ಅನಿಮೇಷನ್ ಬೇಕಲ್ವಾ, ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರಿ, ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಂಡು. ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಈ ಜಸ್ಟ್ ನಾನು 2 ಪ್ರಿಸೆಟ್ನ ಟೆಸ್ಟ್ ಅನಿಮೇಷನ್ ಕೊಟ್ಟಿರ್ತೀನಿ, ನೀವು ಅದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಈ ಥರ ಕಾಪಿ ಮಾಡಿಕೊಂಡು, ಓಕೆನಾ, ಈ ಥರ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಬಂದು ನೀವು ಜಸ್ಟ್ ಈಗ ಮಾಡಬೇಕಾಗಿರೋ ವಿಡಿಯೋಕ್ಕೆ ಬಂದು ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬಂದು ಪೇಸ್ಟ್ ಮಾಡಿ, ನೋಡಿ ಈ ಥರ ಪೇಸ್ಟ್ ಮಾಡಿ. ಸೊ ನೀವು ಯಾವ ಫಾಂಟ್ ಆದರೂ ಕೂಡ ಡಿಫ್ರೆಂಟ್ ಫಾಂಟ್ ಆದರೂ ಕೂಡ ಯೂಸಿ ನೀವು ಅಟ್ರ್ಯಾಕ್ಟಿವ್ ಆಗಿ ಮಾಡ್ಕೋಬೋದು. ಬಟ್ ನನಗೆ ಅದು ಚೆನ್ನಾಗಿರೋ ಕಾರಣ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಈ ಫಾಂಟನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ನೋಡಿ ಈ ಥರ ಆಯಿತು. ನೆಕ್ಸ್ಟು ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, ಆಲ್ರೆಡಿ ಕಾಪಿ ಮಾಡ್ಕೊಂಡಿರ್ತೀರ, ಮತ್ತೆ ಕಾಪಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆಮೇಲೆ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಿ, ಲಿರಿಕ್ಸ್ನ ಕ್ಲಿಯರ್ ಬರಿಬೇಕಲ್ವಾ? ಸೊ ಮನಸ್ಸಗಂಗೆ ಆದಮೇಲೆ ಅವಳೇ ನನ್ನ ಅಂತರ ರಂಗೆ ಇರೋದು. ಸೊ ಅವಾಗ ಏನು ಮಾಡ್ತೀರ, ಈ ಥರ ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ಈ ಥರ ರಬ್ ಮಾಡಿಕೊಂಡು ಅವಳೇ ನನ್ನ ಅಂತ ಬರ್ಕೊಳ್ತೀನಿ ಫಸ್ಟ್ ಲೈನು, ಓಕೆನಾ? ನೀವು ಯಾವ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿಕೊಂಡು ಬರ್ಕೊಳ್ಳಿ. ಈಗ ಕೆಳಗಿನ ಲೈನು ಬರ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ನನ್ನಾಯಿತು ಅಂತರ ರಂಗೆ ಅಂತರ ಗಂಗೆ. ನಾನು ಸ್ಪೀಡಾಗಿ ಬರೀತೀನಿ, ನೀವು ನೀಟಾಗಿ ಬರ್ಕೊಳ್ಬೇಕಾದ್ರೆ ಯಾವ ಲಿರಿಕ್ಸ್ ಎಲ್ಲೆಲ್ಲಿರುತ್ತೆ ಅಂತ. ಸೊ ಈ ಥರ ಆಯಿತು. ನೋಡಿದ್ಮೇಲೆ ನೀವು ಕೆಳಗಿರುವಂಥ ಟೆಸ್ಟ್ ಅನಿಮೇಷನ್ ಕಲರ್ನ ಚೇಂಜ್ ಮಾಡಬೇಕು. ಆವಾಗ ಕೆಳಗಿರೋದಕ್ಕೆ ಈ ಥರ ಕ್ಲಿಕ್ ಮಾಡಿಕೊಂಡು ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡಿಕೊಂಡು ಸೊ ಈ ಥರ ಒಂದು ಐಯರ್ನ ಮಾಡ್ಕೊಳ್ಳಿ, ಸಾರಿ, ಈ ಥರ ಒಂದು ಐ ಮಾಡ್ಕೊಳ್ಳಿ. ಸೊ ನೀಟಾಗಿರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ನೀವು ಮತ್ತೆ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನೋಡ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದು ನಾವು ಮತ್ತೆ ಅದನ್ನು ಏನು ಮಾಡ್ತೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ಫಸ್ಟ್ಗೆ ಕಾಪಿ ಮಾಡ್ಕೊಂಡಿರ್ತೀರ, ಮತ್ತೆ ಪೇಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಪೇಸ್ಟ್ ಮಾಡುತ್ತಾ ಹೋಗ್ತಾ ಇರ್ತೀರ, ಮತ್ತೆ ಪೇಸ್ಟ್ ಮಾಡಿದ್ದನ್ನು ಜಸ್ಟ್ ಲಿರಿಕ್ಸ್ ನೆಕ್ಸ್ಟ್ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ಸೊ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಅದನ್ನು ಈ ಥರ ಬರ್ಕೊಳ್ತೀರ, ಓಕೆನಾ? ಬರ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಏನು ಮಾಡ್ತೀರ, ಈ ಡೈರೆಕ್ಟ್ನ ಕೊಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊಳ್ತೀರ, ಓಕೆನಾ? ಎಕ್ಸ್ಪೋರ್ಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ತೀರ. ಸೇವ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ನೀವು ಇನ್ನೊಂದು ಆ್ಯಪ್ಗೆ ಹೋಗಬೇಕಾಗುತ್ತೆ, ನೋಡ್ ವಿಡಿಯೋ ಅಂತೇಳಿ. ಸೊ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಇದು ಪ್ಲೇಸ್ಟೋರಲ್ಲೂ ಕೂಡ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಅದನ್ನು ಕ್ಲಿಕ್ ಮಾಡಿಕೊಂಡು
ನೆಕ್ಸ್ಟ್ ನೀವು ಏನು ಮಾಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕೊಡುತ್ತೆ, ನ್ಯೂ ಪ್ರಾಜೆಕ್ಟ್ ಮೇಲೆ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ರೆಡ್ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇರುತ್ತೆ, ಆ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಸೊ ಮೀಡಿಯಾಕ್ಕೆ ಹೋಗಿ ಮತ್ತೆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಯಾವ ವೀಡಿಯೋನ ಇದರಲ್ಲಿ ಹಾಕ್ಬೇಕು ಅಂದ್ಕೊಂಡಿರ್ತೀರ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಮಾಡಿರೋ ವೀಡಿಯೋನ ನಿಮ್ಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇರುತ್ತೆ. ಸೊ ನೀವು ಈ ಪಾಯಿಂಟನ್ನು ನೀವು ಟೆಸ್ಟ್ ಎಲ್ಲಿ ಇಟ್ಟಿರ್ತೀರ ಬರೆದಿರ್ತೀರ ಆ ಟೆಸ್ಟ್ಗೆ ಬಂದು ನಿಲ್ಲಿಸಿ. ಓಕೆನಾ? ಆ ಥರ ನಿಲ್ಲಿಸಾದ್ಮೇಲೆ ವೈಟ್ ಇರೋ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಈ ಸರ್ಚ್ ಬರಲ್ಲಿ ಗ್ಲೂ ಅಂತೇಳಿ ಕಾಣಿಸ್ತಾ ಇರುತ್ತೆ. ಸರ್ಚ್ ಬರಲ್ಲಿ ಗ್ಲೂ ಅಂತೇಳಿ ಸರ್ಚ್ ಮಾಡಿ, ಆಟೋಮೆಟಿಕ್ಕಾಗಿ ಬರುತ್ತೆ. ಒಂದು ಎರಡು ಸಾರಿ ಟ್ಯಾಬ್ ಮಾಡಿದ್ರೆ ಗ್ಲೋ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಸೊ ನಾನು ಈ ಥರ ಮೂವ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಗ್ಲೋ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಗ್ಲೋ ನಿಮಗೆ ಹೆಚ್ಚು ಕಡಿಮೆ ಬೇಕಾದರೂ ಕೂಡ ಇಲ್ಲಿ 0.30 ಅಂತ ಇರುತ್ತೆ, ಇದನ್ನು ಹೈಯರು ಅಥವಾ ಕಡಿಮೆ ಬೇಕಾದ್ರೆ ಈ ಥರ ಮಾಡ್ಕೋಬೋದು. ಓಕೆನಾ? ಈ ಥರ ಮಾಡಿಕೊಂಡು ನನಗೆ ಈ ಥರ ಸೆಟ್ ಆಯಿತು, ಇದು ಇಷ್ಟೇ ಇರಲಿ ಅಂತದನ್ನು ಕ್ಲಿಪ್ ಬಿಟ್ಬಿಡ್ತೀನಿ. ಸೊ ನೀವು ಇನ್ನು ಇನ್ನೊಂದು ಟೆಸ್ಟ್ನ ಇನ್ನೊಂದು ಎಫರ್ಟ್ನ ಹಾಕಬೇಕು. ಸೊ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಸರ್ಚ್ ಬರಲ್ಲಿ ರೈನ್ ಡ್ರಾಪ್ಸ್ ಅಂತೇಳಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆಲ್ರೆಡಿ ಎಫರ್ಟ್ಸ್ ಆ್ಯಡ್ ಆಗಿರುತ್ತೆ. ಸೊ ನಾನು ಇವೆಲ್ಲವನ್ನು ಆಫ್ ಮಾಡಿ ಲಾಸ್ಟ್ ಒನ್ ಇರುತ್ತೆ ರೈಲ್ ಅಂತೇಳಿ, ಅದನ್ನು ಆನ್ ಮಾಡ್ತೀನಿ. ಸೊ ಅದು ನೋಡೋಕ್ಕೆ ಸಿಂಪಲಾಗಿ ತುಂಬ ಅಟ್ರ್ಯಾಕ್ಟಿವ್ ಕಾಣಿಸುತ್ತೆ, ಒಂಥರ ಸ್ಕ್ರೀನಲ್ಲಿ ಮಳೆ ಬೀಳೋ ರೀತಿ ಕಾಣಿಸ್ತಾ ಇರುತ್ತೆ, ನೀರು ಬೀಳೋ ರೀತಿ. ಅದನ್ನು ಕೊಡ್ತೀನಿ. ಕೊಟ್ಟಾದ್ಮೇಲೆ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಇಲ್ಲಿ ಹೋಮ್ ಪೇಜ್ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಗ್ರೀನ್ ಕಲರ್ ಇರೋದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸೇವ್ ಆಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆನಾ? ಇಷ್ಟೇ ಗೈಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳು ನಿಮಗೋಸ್ಕರ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆ ಗೈಸ್.